ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನೋದ್ರೆ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗೋಗಿರುತ್ತೆ. ಸೊ ಎಲ್ಲರ ಮೊಬೈಲಲ್ಲಿ ಸಹ ನಾರ್ಮಲ್ ಆಗಿ ನೋಟಿಫಿಕೇಶನ್ ಬಾರ್ ಆದರೆ ಈ ರೀತಿಯಾಗಾದ್ರೆ ಇರುತ್ತೆ. ಸೊ ಈ ರೀತಿಯಾಗಿರುವಂತಹ ನೋಟಿಫಿಕೇಶನ್ ಬಾರ್ನಲ್ಲಿ ಸೊ ನಿಮ್ಮ ಒಂದು ಫೋಟೋ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಅಥವಾ ನಿಮ್ಮ ಫ್ರೆಂಡ್ಸ್ ಫೋಟೋನಾದರೆ ಸೆಟ್ ಮಾಡ್ಕೊಬೋದು. ಸೊ ಯಾವ ರೀತಿಯಾಗಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಂಥ ತನಕ ನೋಡಿ. ಗೈಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತೀರಾ ಆದರೆ ಲೈಕೇ ಮಾಡ್ತಿಲ್ಲ. ಸೊ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಕನ್ನಡಿಗರಿಗಾದರೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡ್ಬೋದು. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ರೀತಿಯಾಗಿ ನೋಟಿಫಿಕೇಶನ್ ಬಾರ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಫೋಟೋ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋನ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಈಗ ಏನು ವಿಡಿಯೋ ನೋಡ್ತಿದ್ದೀರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟಲ್ಲೇ ಒಂದು ವೆಬ್ಸೈಟ್ ಬರ್ತಿದ್ಯಲ್ವಾ, ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿದ್ರ ಅಂತ ಹೇಳಿದ್ರೆ ಫಸ್ಟಲ್ಲೇ ಒಂದು ಪೋಸ್ಟ್ ಆದರೆ ನಿಮಗೆ ಕಾಣಿಸುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟಲ್ಲಿ ಕಾಣಲಿಲ್ಲ ಅಂತ ಹೇಳಿದ್ರೆ ಒಂದು ಬಾರಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಈ ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ, ನಂತರ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಥರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಸೊ ಈ ಒಂದು ಜಾಗದಲ್ಲಿ ಗಮನಿಸ್ಬೋದು. ಸೊ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ, ನಂತರ ಆದರೆ ಓಪನ್ ಮಾಡಿ. ಒಂದು ಬಾರಿ ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಈ ಒಂದು ಜಾಗದಲ್ಲಿ ಕೆಲವೊಂದು ಪರ್ಮಿಷನ್ಸ್ ಆದರೆ ಕೇಳುತ್ತೆ. ಸೊ ಈ ಒಂದು ಆಪ್ಷನ್ಸ್ ಎಲ್ಲ ಆಫ್ ಅಲ್ಲಿ ಇದೆಯಲ್ವಾ, ಸೊ ಈ ಒಂದು ಎಲ್ಲ ಆಪ್ಷನ್ಸ್ ಅನ್ನು ಸಹ ಆನ್ ಆದರೆ ಮಾಡಿ ಗೈಸ್. ಸೊ ಏನಾದ್ರೆ ಎಲ್ಲ ಒಂದು ಪರ್ಮಿಷನ್ಸ್ ಅನ್ನು ಸಹ ಅಲೋ ಮಾಡಿ ಬರ್ತೇನೆ. ಒಂದು ಬಾರಿ ಎಲ್ಲ ಪರ್ಮಿಷನ್ ಅನ್ನು ಸಹ ಅಲೋ ಮಾಡಿ, ಒಂದು ಬಾರಿ ಅಲೋ ಮಾಡಿದ್ಮೇಲೆ ನಮಗೆ ಇದೇ ರೀತಿಯಾಗಾದ್ರೆ ಬರುವಂತದ್ದು. ಈ ಒಂದು ಜಾಗದಲ್ಲಿ ಕಲರ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಕಸ್ಟಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಇದೆಯಲ್ವಾ, ಸೊ ಇದನ್ನಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಗ್ಯಾಲರಿ ಆದರೆ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಿಮಗೆ ಆ ಒಂದು ಫೋಟೋ ಇಷ್ಟ ಆಗುತ್ತೋ ಆ ಒಂದು ಪರ್ಟಿಕ್ಯುಲರ್ ಫೋಟೋನಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ ಅಲೋ ಮಾಡಿ, ನಂತರ ಈ ರೀತಿಯಾಗಿ ಕ್ರಾಪ್ ಆದರೆ ಮಾಡಬೇಕಾಗುತ್ತೆ. ಸೊ ಏನಾದರೆ ಕ್ರಾಪ್ ಆದರೆ ಮಾಡಿ, ಸೊ ಒಂದು ಬಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ರೀತಿಯಾಗಿ ಅಡ್ಜಸ್ಟ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಜಾಗದಲ್ಲಿ ಗಮನಿಸ್ಬೋದು ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಾದ್ಮೇಲೆ ಈಗ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ ಅನ್ನಾದ್ರೆ ಓಪನ್ ಮಾಡಿ ನೋಡಿ. ಸೊ ರೀತಿಯಾಗಿ ಓಪನ್ ಮಾಡಿದ ತಕ್ಷಣ ಈ ಒಂದು ಜಾಗದಲ್ಲಿ ಗಮನಿಸ್ಬೋದು ಸೊ ನನ್ನ ಒಂದು ಫೋಟೋ ಆದರೆ ಸೆಟ್ ಆಗಿ ಬಂದಿರುವಂತದ್ದು. ಸೊ ರೀತಿಯಾಗಿ ನಾವಾದ್ರೆ ಒಂದೇ ಕ್ಲಿಕ್ನಲ್ಲಿ ನೋಟಿಫಿಕೇಶನ್ ಬಾರ್ನಲ್ಲಿ ನಮ್ಮ ಒಂದು ಫೋಟೋಸ್ ಆದರೆ ಸೆಟ್ ಮಾಡ್ಕೊಬಹುದು. ಸೊ ಅದೇ ಅಂತಾನೆಲ್ಲ ತುಂಬಾ ರೀತಿಯಾದಂತಹ ಆಪ್ಷನ್ಸ್ ಇದೆ ಒಂದು ಜಾಗದಲ್ಲಿ. ಸೊ ಒಂದು ಕಸ್ಟಮೈಸ್ ಆದರೆ ಮಾಡ್ಬೋದು. ನೋಟಿಫಿಕೇಶನ್ ಬಾರ್ನಲ್ಲಿ ಸೊ ಲೋಗೋಸ್ ಇರುತ್ತೆ ಅಲ್ವಾ, ಎಲ್ಲ ಒಂದು ಲೋಗೋಸ್ ಅನ್ನು ಸಹ ಕಸ್ಟಮೈಸ್ ಮಾಡ್ಬೋದು. ಸೊ ತುಂಬಾ ಆಪ್ಷನ್ಸ್ ಇದೆ, ನೀವೆಲ್ಲ ಸಹ ಟ್ರೈ ಮಾಡಿ ನೋಡಿ. ಸೊ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಆ ಒಂದು ರೀಸನ್ಗಾಗಿ ಸೊ ನೀವು ಆದರೆ ಇನ್ನೂ ಟ್ರೈ ಮಾಡಿ ನೋಡಿ ಆಪ್ಷನ್ಸ್ ಆದರೆ ಇದೆ. ಸೊ ಖಂಡಿತ ನಿಮ್ಗಾದ್ರೆ ಇಷ್ಟ ಆಗುತ್ತೆ ಗೈಸ್. ಸೊ ಇನ್ ಕೇಸ್ ನಿಮಗೆ ಈ ರೀತಿ ಬೇಡ, ನಮಗೆ ಫಸ್ಟ್ ಯಾವ ರೀತಿ ಆಗಿತ್ತೋ ಅದೇ ರೀತಿ ಬೇಕು ಅಂತ ಹೇಳಿದ್ರೆ ಈಗ ಇನ್ಸ್ಟಾಲ್ ಮಾಡಿರುವಂತಹ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಆದ್ರೆ ಮಾಡಿ. ಸೊ ನಿಮಗೆ ಫಸ್ಟ್ ಯಾವ ರೀತಿಯಾಗಿ ನೋಟಿಫಿಕೇಶನ್ ಬಾರ್ ಬರ್ತಿತ್ತು ಸೊ ಅದೇ ರೀತಿಯಾಗಾದ್ರೆ ಬರುತ್ತೆ. ಈ ರೀತಿಯಾಗಾದ್ರೆ ನೀವು ಒಂದೇ ಕ್ಲಿಕ್ ನಲ್ಲಿ ನಿಮ್ಮ ಒಂದು ಫೋಟೋನಾದ್ರೆ ನೋಟಿಫಿಕೇಶನ್ ಬಾರ್ ನಲ್ಲಿ ಸೆಟ್ ಮಾಡ್ಕೊಬಹುದು ಗೈಸ್. ಸೊ ಖಂಡಿತ ಈ ಒಂದು ಅಪ್ಲಿಕೇಶನ್ ಅನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ, ಹೊಸಬ್ರಾದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಕೊಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.